ಇಂಡೋನೇಷ್ಯಾದಲ್ಲಿನ ಭೂಕಂಪನ ಅಲ್ಲಿನ ಜನರ ಬದುಕನ್ನ ನರಕ ಮಾಡಿಬಿಟ್ಟಿದೆ. ಅದೇ ರೀತಿ ಇತ್ತ ಅಂಡಮಾನ್ ದ್ವೀಪ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಜನಜೀವನ ಆತಂಕದ ಸ್ಥಿತಿ ತಲುಪಿದೆ. ಸಾವಿರಾರು ಮಂದಿ ಪ್ರವಾಸಿಗರು ಆಪತ್ತಿನಲ್ಲಿದ್ದು ಅವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇಂಡೋನೇಷ್ಯಾದಲ್ಲಿ ಸಂಭವಿಸಿರುವ ಈ ಭೂಕಂಪನ ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ ಭೂಕಂಪನಗಳು ಸಂಭವಿಸಿವೆ. ಆದರೆ ಈ ಬಾರಿಯ ಭೂಕಂಪನದ ತೀವ್ರತೆ 6.7 ಸಾಕಷ್ಟು ಸಾವು ನೋವಿನ ಜೊತೆಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ಕಟ್ಟಡಗಳ ತೆರವು ಕಾರ್ಯಾಚರಣೆಗೆ ಇಟಾಚಿಗಳನ್ನು ಬಳಸಲಾಗ್ತಿದ್ದು ಹಗಲು ರಾತ್ರಿಯೆನ್ನದೇ ರಕ್ಷಣಾ ಕಾರ್ಯ ನಡೆಯುತ್ತಿದೆ.
ಸುಮಾತ್ರಾ ದ್ವೀಪದ ಜಯಾ ಜಿಲ್ಲೆಯಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿರುವ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಅದು ಆ ದ್ವೀಪದ ದೊಡ್ಡ ನಗರ ಪ್ರದೇಶವಾಗಿತ್ತು. ಎತ್ತರದ ಕಟ್ಟಡಗಳಿದ್ದು ವ್ಯಾಪಾರ ಕೇಂದ್ರವಾಗಿತ್ತು. ಅಲ್ಲೀಗ ಇಡೀ ನಗರ ಧ್ವಂಸವಾದಂತಾಗಿತ್ತು. ಇಡೀ ಜಿಲ್ಲೆಯ ಜನ ಅತಂತ್ರರಾಗಿದ್ದಾರೆ. ಇಂಡೋನೇಷ್ಯಾದ ದುರಂತದ ಕಥೆಯಾದರೆ ಇನ್ನಿತ್ತ ಅಂಡಮಾನ್ ದ್ವೀಪ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಇಡೀ ದ್ವೀಪದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಾವಿರಾರು ಪ್ರವಾಸಿಗರು ಅಲ್ಲಿ ಅತಂತ್ರರಾಗಿದ್ದಾರೆ. ಅಂಡಮಾನ್ನ ಹ್ಯಾವ್ಲಾಕ್ ದ್ವೀಪ ಪ್ರದೇಶ ಒಂದು ಪ್ರಸಿದ್ಧ ಪ್ರವಾಸಿ ತಾಣ. ನವ ದಂಪತಿಗಳನ್ನು ಹೆಚ್ಚಾಗಿ ಸೆಳೆಯೋ ಈ ದ್ವೀಪಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಬರ್ತಾರೆ. ಅದರಲ್ಲಿ ಭಾರತೀಯರೇ ಹೆಚ್ಚು. ಇಂಥ ದ್ವೀಪ ಪ್ರದೇಶದಲ್ಲೀಗ ಧಾರಾಕಾರ ಮಳೆಯಾಗಿದೆ. ಕಟ್ಟಡಗಳಿಂದ ಹೊರಬರಲಾಗದೆ ಜನ ಪರಿತಪಿಸುವಂತಾಗಿದೆ. ಮಳೆಯ ಕಾರಣದಿಂದಾಗಿ ಅಲ್ಲಿನ ಸಂಪರ್ಕ ಸೇತುವೆ ಆಗಿರುವ ಖಾಸಗಿ ಬೋಟ್ಗಳು ಕೂಡ ಸಮುದ್ರಕ್ಕಿಳಿಯಲು ಹಿಂದೇಟು ಹಾಕ್ತಿವೆ. ಈಗ ದ್ವೀಪದಲ್ಲಿ ಸಿಲುಕಿಕೊಂಡವರ ರಕ್ಷಣೆಗೆ ಭಾರತೀಯ ಸೇನೆ ಮುಂದಾಗಿದೆ. ಆಗಲೇ 800 ಮಂದಿಯನ್ನ ದ್ವೀಪದಿಂದ ರಕ್ಷಣೆ ಮಾಡಲಾಗಿದ್ದು ಮತ್ತಷ್ಟು ಜನರ ರಕ್ಷಣಾ ಕಾರ್ಯ ಕೂಡ ನಡೆಯುತ್ತಿದೆ. ಇದು ಇವತ್ತಿನ ಜನಶ್ರೀ ಫೋಕಸ್. ಈಗ ಮಿಸ್ ಮಾಡದೆ ನೋಡಿ ಕಂಪ್ಲೀಟ್ ನ್ಯೂಸ್. ನಮಸ್ಕಾರ.